ಆದ್ರೆ ನೀನೆ ಹೇಳ್ದ ಹಾಗೆ ಅವ್ರಿಗೆ ನನ್ನ ಹುಂತನ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಸೊಸೆ ಆಗೋ ಯೋಗ್ಯತೆ ಇದೆಯಾ? ಇದೆಲ್ಲ ಬೇಕಾ ನನಗೆ? ಇದೆ ಕಣೆ, ಇದೆ ಅದೃಷ್ಟ ಅನ್ನೋದು ಶಾರಿ. ಇವತ್ ತಲೆ ಮೇಲೆ ಕೂಡಿಸ್ಕೊಂಡಿರೋ ಅದೃಷ್ಟ ನಾಳೆ ತಿಪ್ಪೆಗೆ ಸಿಗಬಹುದಲ್ವಾ? ಅದ್ರ ಬದಲು ನಾವಿರೋ ಸ್ಥಿತಿನಲ್ಲೇ ಸಂತೋಷ ಕಂಡ್ಕೊಳ್ಳೋದು ಒಳ್ಳೇದಲ್ವಾ ಅಮ್ಮ? ಶೈಲು ಬುದ್ಧಿವಂತೆ, ಅವಳೇ ಆ ಮನೆ ಸೊಸೆ ಆಗ್ಬೇಕು. ಆಗ್ಲೇ ಎಲ್ಲರಿಗೂ ಸಂತೋಷ ಆಗುತ್ತೆ. ಎಲ್ರಿಗೂ ಬೇಜಾರು ಮಾಡಿ ನಾನು ಒಬ್ಳು ಸಂತೋಷವಾಗಿರೋದು ಒಳ್ಳೇದಾ? ಅಥವಾ ಎಲ್ರು ಸಂತೋಷವಾಗಿದ್ದಾಗ ನಾನು ಒಬ್ಳು ಬೇಜಾರಲ್ಲಿರೋದು ಒಳ್ಳೇದಾ? ನೀನೇ ಹೇಳು. ನೀ ಮಾತ್ರ ನನ್ನ ಹತ್ರ ಉತ್ತರ ಇಲ್ಲ ಶಾರಿ. ನೀನು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಅಷ್ಟೇ ಕಣೆ ನನ್ನ ಆಸೆ. ಎಲ್ಲಿದ್ರೂ ಸಂತೋಷವಾಗಿರ್ತೀನಮ್ಮ, ನೀನ್ ಯೋಚನೆ ಮಾಡ್ಬೇಡ. ಯಜಮಾನ್ರ ಹತ್ರ ಹೋಗಿ ನಾನು ಈ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಬೇಡಮ್ಮ, ಅಂತ ತಪ್ಪು ಮಾತ್ರ ಮಾಡಕ್ ಹೋಗ್ಬಿಡಕ್ಕಂತ. ಇಲ್ಲ ಅಮ್ಮ, ನಾನ್ ಮಾಡ್ತಿರೋದು ಸರಿಯಾಗೇ ಇದೆ. ಇದರಿಂದ ಜನರಿಗೂ ಸಂತೋಷ ಆಗುತ್ತೆ, ಜನರಿಗೂ ಒಳ್ಳೇದಾಗುತ್ತೆ. ಸರಿ ನನ್ ಮಾತು ಕೇಳವಾ? ಹೋಗು ಮಮ್ಮಿ, ಏನು ಹೇಳ್ಬೇಡ. ನೀನು ನಿನ್ ಕೈಲಿ ಮದ್ವೆ ಮಾಡ್ಸಕ್ ಆಗಿಲ್ಲ ಅಂದ್ಮೇಲೆ ಯಾಕೆ ನಂಗೆ ಏನೇನೋ ಹೇಳ್ದೆ? ಯಾಕೆ ನನ್ನಲ್ಲಿ ಡ್ರೀಮ್ ತುಂಬೆ? ಶೈಲು ಪುಟ್ಟ, ಎಲ್ಲ ಸರಿ ಆಗುತ್ತೆ, ಸ್ವಲ್ಪ ಸುಮ್ಮನೆ ಇರು. ಅವಾಗ್ಲೇ ಪಡ್ಕೊಂಡೆ ದೂರದ ಬೆಟ್ಟ, ಅದು ಆಸೆ ಪಡಬೇಡಿ ಅಂತ ಕೇಳಿದ್ರ ನನ್ನ ಮಾತು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನ್ ಮಾತಾಡಿದ್ರು ಒಂದ್ ಪೊಕ್ಕೆ ಹಾಕ್ತೀರಾ? ಡ್ಯಾಡಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ, ನಂಗ್ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ನೀನೆ ಏನೇನೋ ಹೇಳಿದ್ದು ನೋಡು, ಶಾರದಾ ಚಿಕ್ಕ ಯಜಮಾನನ ಹಾರಿಸ್ಕೊಂಡು ಹೋಗ್ತಿದ್ದಾಳೆ. ನಾನ್ ನೋಡಿದ್ರೆ ಈ ಓಲ್ಡ್ ಹೋಮ್ ಅಲ್ಲೇ ಬಿದ್ದಿರ್ಬೇಕು, ಕೊಳಿತಿರ್ಬೇಕು. ಕಲರ್ ಕಲರ್ ಡ್ರೀಮ್ ಕಾಣ್ತಿದ್ದೆ, ಈಗ ನನ್ ಲೈಫೇ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ ಆಗೋಯ್ತು. ಶೈಲು ಪುಟ್ಟ, ನಿಮ್ಮ ಅಮ್ಮ ಅಷ್ಟು ದಡ್ಡಿನೂ ಅಲ್ಲ, ಕೈಲಾಗ್ದೇ ಇರೋಳು ಅಲ್ಲ. ಶಾರದನ್ ಮದ್ವೆ ಇನ್ನೂ ಆಗಿಲ್ಲ ಕಣೆ, ನೋಡ್ತಾ ಇರು ಅವಳ ಮದ್ವೆ ನಾ ಹೇಗ್ ನಿಲ್ಲಿಸ್ತೀನಿ ಅಂತ. ನನ್ನ ಹತ್ರ ಬೇಕಾದಷ್ಟು ದಾಳಗಳಿವೆ, ಎಲ್ಲಾನು ಬದಲು ಮಾಡ್ತೀನಿ.
ನಿನ್ ಮದ್ವೆ ಚಿಕ್ಕ ಯಜಮಾನ್ರ ಜೊತೆಲೇನೆ. ಮಮ್ಮಿ ನಿಜವಾಗ್ಲೂ ಆಗತ್ತಾ? ಹಾಗೆ ಆಗುತ್ತೆ. ಯಾಕಿಂತ ಅಗ್ನಿ ಪರೀಕ್ಷೆ ನನಗೆ? ನೀನ್ ಮಾಡ್ತಿರೋದು ಸರಿನಾ? ಶೈಲು ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರೋ ಹುಡುಗ ಅವನು, ಅವನನ್ನ ನಾನ್ ಮದ್ವೆ ಆಗೋದು ತಪ್ಪಲ್ವಾ? ನನ್ ತಂಗಿನ ಈ ಮನೆ ಸೊಸೆ ಮಾಡು, ಆಗ್ಲೇ ನನಗೆ ಸಂತೋಷ ಆಗತ್ತೆ. ನಿನಗೆ ನನ್ ಮೇಲೆ ಪ್ರೀತಿ ಇರೋದೇ ನಿಜ ಆದ್ರೆ, ನಾನು ನಿನ್ನ ಪೂಜಿಸ್ತಿರೋದೇ ನಿಜ ಆದ್ರೆ, ನನ್ನ ತಂಗಿ ಆ ಮನೆ ಸೊಸೆ ಆಗ್ಬೇಕು. ಬಂಗಾರದಂತ ಹುಡುಗಿರಿ, ಸ್ವಲ್ಪನೂ ತಪ್ಪ ಇಲ್ಲ. ಶ್ರೀಮಂತರ ಮನೆ ಸೊಸೆ ಆಗ್ಬೇಕು ಅನ್ನೋ ಸ್ವಾರ್ಥ ಇಲ್ಲ. ಇವಳೇ ರೀ ನಮ್ಮ ಮನೆಗೆ ಯೋಗ್ಯವಾದ ಹುಡುಗಿ. ಶಾರದಾ ಬಾಮ್ಮ ಇಲ್ಲಿ. ನೂರು ವರ್ಷ ಚೆನ್ನಾಗಿ ಬಾಳೋಗಲ್ಲ. ಚೆನ್ನಾಗಿದೆಯಾ ಪುಟ? ಹ್ಞೂ ಅಮ್ಮ ಅವರೇ. ಅಮ್ಮ ಅವರೇ ಅಲ್ಲ, ಅತ್ತೆ ಅಂತ ಕರಿಬೇಕೇನು? ಏನೇ ಅದು, ನೀನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀತು. ಯಾಕೆ ನಿನಗೆ ನಮ್ಮನೆ ಸೊಸೆ ಆಗೋದಕ್ಕೆ ಇಷ್ಟ ಇಲ್ವಾ? ಅದು ಹಾಗಲ್ಲ, ನನ್ನ ತಂಗಿ ಶೈಲು ಋಣಾನ್ ಬಂಧ ಅನ್ನೋದು ಇದನ್ನೇ. ಅದು ನಮ್ಮ ಇಷ್ಟದ ಪ್ರಕಾರ ನಡೆಯಲ್ಲ, ದೇವ್ರು ಹೇಗೆ ಬಯಸ್ತಾನೋ ಹಾಗೆ ನಡೆಯೋದು. ಯಾಕೆ ನಿನಗೆ ನನ್ನ ಮಗ ಇಷ್ಟ ಆಗ್ಲಿಲ್ವಾ? ಇಲ್ಲಪ್ಪ. ಇಲ್ವಾ? ಇಲ್ಲ ಅಂದ್ರೆ ಹಾಗೇನು ಇಲ್ಲ ಅಂತ. ಈಗೇನು ನಿನಗೆ ನನ್ನ ಮಗ ಇಷ್ಟ ಆಗಿದಾನೋ ಇಲ್ವೋ ಅಷ್ಟೇಳು. ನನ್ನ ಮಗ ಮನು, ಅವನಿಗೆ ಗಿಟಾರ್ ಅಂದ್ರೆ ತುಂಬಾ ಇಷ್ಟ. ಹೋಗು ಮಾತಾಡ್ಸ್ಕೊಂಡು ಹೋಗು, ಪರವಾಗಿಲ್ಲ. Thank you.
ಅಣ್ಣ ಇವತ್ತು ಯಾವ ಸಿನಿಮಾ ನೋಡಕ್ ಹೋಗೋಣ? ಏಯ್ ಬಾರಲ್ಲ, ಜಿಂಕ್ಚಕ್ ಸಿನಿಮಾನ ತೋರಿಸ್ತೀನಿ ಬಾ. ಓಹೋ ಹೋ ಹೋ ತಾವು ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಿ, ಏನ್ ಆಶ್ಚರ್ಯ, ಏನ್ ಕತೆ. ಏನು ನನ್ನ ಕಂಡ್ರೇನೆ ಆಗ್ತಾ ಇರ್ಲಿಲ್ಲವಲ್ಲ ದೊಡ್ಡ ಮನುಷ್ಯರಿಗೆ, ಈಗೇನು ನನ್ನ ಮನೆವರೆಗೂ ಹುಡುಕೊಂಡು ಬರೋಷ್ಟು ಪ್ರೀತಿ ಉಕ್ಕಿರೋದು? ಏನ್ ಸಮಾಚಾರ ನೋಡಪ್ಪ, ಈಗ ಜಗಳ ಆಡೋ ಸಮಯ ಅಲ್ಲ. ತಗೋ, ತಗೋ, ಈ ದುಡ್ಡನ್ನ ಇಟ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗಿ ಒಂದಷ್ಟು ಒಡವೆ ಎರಡು ಜೊತೆ ಬಟ್ಟೆ ತಗೊಂಡು ನಾಳೆ ಬೆಳಿಗ್ಗೆ ವಾಪಸ್ ಬಂದ್ಬಿಡು. ಯಾವನ್ ಹೇಳ್ತಾ ಇದ್ದೀರಾ? ನನ್ನನ್ನೇ ನಿಮ್ ಮನೆ ಆಳು ಅನ್ಕೊಂಡ್ರ ಒಡವೆ ವಸ್ತ್ರ ತಂದು ಕೊಡಕ್ಕೆ? ಹಂಗಲ್ಲ ಪರ್ಷ, ಇದು ನಮ್ಮನೆ ಕೆಲಸ ಅಲ್ಲ, ಎಲ್ಲ ನಿನಗೋಸ್ಕರ. ನನಗೋಸ್ಕರ? ಯಾವ ಖುಷಿ ಈಗ ನಿನ್ಗೆ ಶಾರದನ್ ಮದ್ವೆ ಆಗೋದಕ್ಕೆ ಆಸೆ ಇದೆ ತಾನೇ? ಅದಕ್ಕೆ ಶಾರದನ್ನ ನಿನ್ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು. ಅವಳಿಗೆ ನಿನಗಿಂತ ಒಳ್ಳೆ ಗಂಡು ಸಿಕ್ಕಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ. ಓ ಹೌದಾ, ಇದನ್ನ ನಂಬೇಕಾ? ಹೌದಪ್ಪ. ಏನೋ ಪಿತೂರಿ ಮಾಡ್ತಿರೋ ಹಾಗಿದೆಯಲ್ಲ. ಅಯ್ಯಯ್ಯೋ, ಮಗಳು ಮದ್ವೆ ವಿಚಾರದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ನೀನು ಶಾರದನ್ ಮದ್ವೆ ಆಗ್ಬೇಕು, ಇದೇ ನಮ್ಮ ಆಸೆ. ಏ, ನಿಮ್ಮ ಆಸೆ ಕಟ್ಕೊಂಡು ನನಗೇನ್ರಿ ಆಗ್ಬೇಕು? ಇದಕ್ಕೆ ಶಾರದ ಒಪ್ಪಬೇಕಲ್ಲ. ಮೂರು ವರ್ಷದಿಂದ ಅವಳು ಹಿಂದೆ ಬಿದ್ದಿದ್ದೀನಿ, ಒಂದೇ ಒಂದಿನ ಮೂಸ್ಕೊಡಿ ನೋಡಿಲ್ಲ ಅವಳು. ಅವಳೇ ಕೊಟ್ಕೊಳ್ಳೋದಿಲ್ಲ, ಹೆಣ್ಮಕ್ಳು ಹಾಗೆ ಅರ್ಷ, ಒಳಗಡೆನೆ ಪ್ರೀತಿ ಮಾಡ್ತಿರ್ತಾರೆ, ಅದನ್ನ ಹೊರಗ್ ತೋರ್ಸ್ಕೊಳ್ಳಲ್ಲ. ಈಗ ಮದ್ವೆ ಆಗ್ತೀಯ ಅಂತ ಕೇಳಿದ್ವಿ, ಹೂ ಅಂದ್ಬಿಟ್ಲು. ಆದ್ರೆ ಒಂದ್ ಸಣ್ಣ ಸಮಸ್ಯೆ ಇದೆ. ಸಮಸ್ಯೆನಾ? ಅದೇನಂತ ಹೇಳಿ ಅಕ್ಕ, ನಾವು ನೋಡ್ಕೊಂತೀವಿ. ಇಲ್ಲ, ಅದು ಹರ್ಷನೇ ಮಾಡ್ಬೇಕು. ಅದೇನಂತ ಹೇಳಿ, ಶಾರದಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೋಡಪ್ಪ, ಅವಳ ಜಾತಕದ ಪ್ರಕಾರ ಇನ್ ಎರಡು ದಿನದಲ್ಲಿ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಇನ್ ಐದು ವರ್ಷ ಕಂಕಣದ ಬಗ್ಗೆ ಇಲ್ಲ. ಬೆಳೆದಿರೋ ಮಗಳನ್ನ ಇನ್ನು ಎಷ್ಟು ದಿವಸ ಅಂತ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಅವಳಿಗೆ ನಿನಗಿಂತ ಒಳ್ಳೆ ಗಂಡ ಎಲ್ಲಿ ಸಿಗ್ತಾನೆ? ನನ್ನ ಮಾತು ಕೇಳು, ಸಿಟಿಗೋಗಿ ಎಲ್ಲ ತಗೊಂಡು ನಾಳೆ ಸಂಜೆ ಒಳಗಡೆ ವಾಪಸ್ ಬಂದ್ಬಿಡು. ಅಷ್ಟೇ ತಾನೆ, ತಗೊಳ್ಳಿದ್ದಾನೆ. ಈ ದುಡ್ಡು ನನಗೆ ಬೇಕಾಗಿಲ್ಲ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ. ನನಗೆ ಬೇಕಾಗಿರೋದು ಶಾರದ, ಅವಳ ಪ್ರೀತಿ. ಅದು ನಿನಗೆ ಸಿಕ್ತು ಅನ್ಕೋ ಹರ್ಷ. ನಾನು ಹೇಳ್ದಾಗ ಕೇಳಿದ್ರೆ ಎರಡೇ ದಿನದಲ್ಲಿ ಶಾರದ ನಿನ್ನವಳು. ಮೀನಾಕ್ಷಿ, ಆದಷ್ಟು ಬೇಗ ಮದುವೆ ಮುಗಿಸೋದು ಒಳ್ಳೇದು. ಶಾರದಾನ ಮನೇಲಿ ಬಿಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ ರಾಕ್ಷಸಿ ಏನ್ ಮಾಡ್ತಾಳಂತ ಹೇಳಕ್ಕಾಗಲ್ಲ. ಅದಕ್ಕೆ ಅವಳನ್ನ ಮನೋನ್ ಮಾತಾಡ್ಸ್ಕೊಂಬಾ ಅಂತ ಕಳಿಸಿದ್ದು. ಆ ಹೇಮನಿಂದ ನಾವು ಶಾರದಾನ ದೂರ ಇಡಬೇಕು ರೀ. ಎಷ್ಟು ದಿನ ಅಂತ ದೂರ ಇಡಕ್ಕಾಗತ್ತೆ? ಅದ್ರ ಬದಲು ಮದುವೆ ಮುಗಿಸೋದೇ ಒಳ್ಳೇದು. ಹಲೋ, ಹ್ಮ್ ಹೇಳು. ನಾನು ನಿಮ್ಮ ಅಮ್ಮ ಫಾರ್ಮ್ ಹೌಸ್ ಬಂದಿದ್ದೀನಿ. ಹ್ಮ್, ನಾನೇ ನಿನ್ ಫೋನ್ ಮಾಡ್ಬೇಕಂತಿದ್ದೆ. ಮಾಡೋಣ ಅನ್ಕೊಂಡ್ರಿ, ಆದ್ರೆ ಮಾಡ್ಲಿ. ಹ್ಮ್,
ಅದೇನು ಇದಕ್ಕಿದಾಗೆ ಹಳ್ಳಿಗೆ ಹೋಗಿದ್ದು? ಇಲ್ಲಿ ಏನಾಯ್ತು ಅಂತ ಗೊತ್ತಾದ್ರೆ ನೀನು ಆಶ್ಚರ್ಯ ಪಡ್ತೀಯ. ಮನು ಹಳ್ಳಿಗೆ ಬಂದ, ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಅವನ ನೋಡಕ್ ಬಂದ್ವಿ, ಅದಕ್ಕಿಂತ ದೊಡ್ಡ ಆಕ್ಸಿಡೆಂಟ್ ಆಯ್ತು. ಒಂದು ಹುಡುಗಿ ನೋಡಿದ್ವಿ, ತುಂಬಾ ಇಷ್ಟ ಆದ್ಲು. ಅವಳಿಗೂ ಮನುಗೂ ಮದುವೆ ಗೊತ್ತು ಮಾಡಿದ್ವಿ. ಏನು ಮದ್ವೆನಾ? ಯಾರನ್ನ ಕೇಳಿ ಫಿಕ್ಸ್ ಮಾಡಿದ್ರಿ? ನನ್ನ ಮಗ ಅವನು, ಯಾರನ್ನ ಯಾಕೆ ಕೇಳಿ? ಹುಡುಗಾಟ ಆಡ್ಬೇಡಿ. ಮನುಗೆ ನಾನ್ ನೋಡಿದ ಹುಡುಗಿ ಜೊತೆನೆ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ನಾನ್ ಸುಮ್ಮನಿರಲ್ಲ. ನನ್ನ ಸೊಸೆ ಯಾರು ಅಂತ ನಾನ್ ತೀರ್ಮಾನ ಮಾಡಿದ್ದೀನಿ. ಅವಳ ಜೊತೆ ಮದ್ವೆ ನಡೆದೇ ನಡೆಯತ್ತೆ. ನಾನು ಹುಡುಗಿನ ನೋಡಿಲ್ಲ, ಮಾತಾಡ್ಸಿಲ್ಲ, ಎಲ್ಲ ನೀವೇ ಡಿಸೈಡ್ ಮಾಡ್ಬಿಟ್ರೆ ಹೇಗೆ? ತಕ್ಷಣ ಇಟ್ಕೊಂಡ್ರೆ ನಾನ್ ಹೇಗ್ ಬರಕ್ಕಾಗತ್ತೆ? ಬಾ ಅಂತ ಕರೀಲಿಲ್ಲ, ಬರೀ ಹೇಳಿದೆ ಅಷ್ಟೇ. ಇದು ಇನ್ವಿಟೇಷನ್ ಅಲ್ಲ, ಇನ್ಫಾರ್ಮೇಶನ್. ಇಂಪಾಸಿಬಲ್. ನಾನ್ ಬದುಕಿರೋ ತನಕ ಮನು ಮದ್ವೆ ಹೀಗ್ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ. ಅಕಸ್ಮಾತ್ ನಡೆದ್ರು ನಿಲ್ಲೋದಿಲ್ಲ, ನಾನ್ ಬಂದು ಮುರಿತೀನಿ. ಮನು ಮದ್ವೆನ ನಿಲ್ಸಿ, ಮನು ತಕ್ಕ ಹುಡುಗಿನ ನಾನ್ ಹುಡುಕಿದ್ದೀನಿ. ಯಾರು ಹುಡುಕ್ಬೇಕಾಗಿಲ್ಲ, ನನ್ ಮಗನ್ಗೆ ನಾನೇ ಹುಡುಗಿ ಹುಡುಕಿದ್ದೀನಿ. ಅಲ್ಲ ನನ್ ಮಾತ್ ಕೇಳಿ, ಮುಚ್ಚೆ ಏನ್ ಮಾಡ್ತೀನಿ ಮಾಡಿ ಹೋಗು. ನಿನ್ನ ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕು ಅಂದೆ? ನಾನ್ ಈ ಮನೆ ಯಜಮಾನ, ನಾನ್ ನಿರ್ಧಾರ ತಗೊಂಡಿದ್ದಲ್ಲ ಅಷ್ಟೇ ಮುಗಿತು. ಯಾರಾದ್ ಕೇಳಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯ, ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ಸಾಯಿಸ್ತೀಯ, ಸಾಯಿಸ್ತೀಯ, ನನ್ನ ಸಾಯಿಸ್ತೀಯ, ಸಾಯಿಸ್ತೀಯ, ಸಾಯಿಸು, ಸಾಯಿಸು, ಸಾಯಿಸು. ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿರಲ್ಲ. ಸಮಾಧಾನ.